ಪಿ ಎಚ್ ಏನು ಅಂದರೆ ಏನು, ಅದು ಯಾಕೆ ಬೇಕು, ಅದರಲ್ಲಿ ಅದರ ಅವಶ್ಯಕತೆಗಳು ಏನು ಅಂತ ಹೇಳುವಂಥದ್ದು ಭಾಳಷ್ಟು ಜನರು ಪ್ರಶ್ನೆ ಮೈ ನೇಚರ್ ಇಂಡಿಯಾಕ್ಕೆ ಪ್ರಶ್ನೆಗಳು ಬಂದಿದೆ. ಇದನ್ನು ವಿವರಿಸಲಿಕ್ಕೆ ನಾನು ಇವತ್ತು ಈ ಪಿ ಎಚ್ ಮೀಟರ್ನ ವಿಚಾರ ನಿಮಗೆ ಹೇಳ್ತೇನೆ. ಇದು ಏನಂತ ಹೇಳಿದರೆ, ಈ ಪಿ ಎಚ್ ಅಂತ ಹೇಳುವಂಥದ್ದು 1 to 14 ಡಿವೈಡ್ ಆಗಿದೆ. ಈ 14 ಮೀಟರ್ಗಳಲ್ಲಿ ತೋರಿಸ್ತದೆ, 1 PH, 2 PH, 3, 4 ಹಾಗೆ 14 ಸಿಗುತ್ತೆ. ಅದರಲ್ಲಿ 7 PH ಅಂತ ಬಂದರೆ ಇದು ನ್ಯೂಟ್ರಲ್, ಅದು ಅಸಿಡಿಟಿಯೂ ಅಲ್ಲ ಆಲ್ಕಲಿನೂ ಅಲ್ಲ. 7 ಅಂದರೆ ಇದು ನಮಗೆ ಬೇಕಾಗಿರುವಂಥ ಪಿ ಎಚ್. ಪ್ರತಿಯೊಂದು ಗಿಡಗಳನ್ನು ಬೆಳೆಸಬೇಕಾದ್ರೆ ಈ 7 PH ಅಂದರೆ ನ್ಯೂಟ್ರಲ್, ಸಾಯಿಲ್ ನ್ಯೂಟ್ರಲ್ ಅಂತ ಹೇಳಿದರೆ ಅದು ಬರಬೇಕು. ಆಗ ನಮಗೆ ಗೊಬ್ಬರ ಹಾಕಿದಾಗ ಎಲ್ಲ ಗಿಡಗಳು ತಗೊಳ್ತವೆ. ಇದಕ್ಕಿಂತ ಕಡಿಮೆ ಇದ್ದಾಗ ಏನಾಗುತ್ತೆ, ಉದಾಹರಣೆಗೆ ಕಾಫಿಗೆ ಹೋದರೆ ಕಾಫಿಯಲ್ಲಿ 6.5 ಅಂದರೆ 6.5 ಪಿ ಎಚ್ ಇದ್ದಾಗಿಂದ 7 PH 8 PH-ನವರೆಗೆ ಯಾವ ಗಿಡಗಳು ಚೆನ್ನಾಗಿ ಬೆಳೀತವೆ. ಆದರೆ ಜಾಸ್ತಿ ಆದರೆ ಅದನ್ನು ಕಮ್ಮಿ ಮಾಡಿ ಪುನಃ ನ್ಯೂಟ್ರಲ್ಸ್ಗೆ ತರಬೇಕಾದ್ರೆ ನಾವು ಏನು ಮಾಡಬೇಕು? ಈಗ ಉದಾಹರಣೆಗೆ ರಾಸಾಯನಿಕ ಹಾಕ್ತಾ ಇದ್ದಾರೆ, ರಾಸಾಯನಿಕ ಹಾಕಿದ್ದು ಈ 6.5 ಗಿಡಗಳಿಗೆ ಬೇಕಾಗಿದ್ರೂ ಅದು 5-4 ಬಂದಾಗ ಕಾಫಿ ಗಿಡಗಳು ಸರಿಯಾಗಿ ಬೆಳೆಯೋದಿಲ್ಲ, ಅಥವಾ ಯಾವುದೇ ಗಿಡಗಳು ಈ ರೀತಿಯಲ್ಲಿ ಬೆಳೆಯೋದಿಲ್ಲ. ಸೊ ಏನಾಗುತ್ತೆ ಅಂದರೆ ನ್ಯೂಟ್ರಲ್ ಇದ್ದಾಗ ನೈಟ್ರೋಜನ್ ನೋಡಿ ಎಷ್ಟು ಸಿಕ್ಕುತ್ತೆ ಅಂತ ಹೇಳುವಂಥದ್ದು ವಿಚಾರ ನಿಮ್ಗೆ ಗೊತ್ತಾಗುತ್ತೆ. ಅದು ಕಡಿಮೆ ಆ್ಯಸಿಡಿಟಿ ಜಾಸ್ತಿ ಆದಾಗ ಅಂದರೆ ಪಿ ಎಚ್ 5-5.5-5-4 ಅಂತ ಬಂದಾಗ ಈ ನೈಟ್ರೋಜನು ಗಿಡ ಸಪ್ಲೈ ಆಗೋ ಮಣ್ಣಿನಿಂದ ಹೇಳ್ಕೊಳ್ಳಿಕ್ಕೆ ಗಿಡಗಳ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಅಲ್ಲಿ ಇದ್ದರೂ ತಗೊಳ್ತದೆ. ಈ ಜಾಗದಲ್ಲಿ ನಾವೇನಾದರೂ ಕಾಫಿ ಈ ಪಿ ಎಚ್ನಲ್ಲಿ ಕಾಫಿ ಬೆಳೆದರೆ ಕಾಫಿ ಬೆಳೆ ಬರುವುದಿಲ್ಲ, ಅದು ಎಲ್ಲ ಸುಟ್ಟು ಹೋಗುತ್ತೆ, ರೋಗಗಳಿಗೆ ಕಾರಣ ಆಗುತ್ತೆ. ಅದೇ ರೀತಿ 7-7.5 ಹೋದಾಗ 8-8.5 ಹೋದಾಗೂ ಸಾರಜನಕ ಸರಿಯಾಗಿ ಸಿಗ್ತದೆ, ಮಣ್ಣಲ್ಲಿ ಇದ್ದದ್ದು ಸಿಗ್ತದೆ. ಇದನ್ನು ಸರಿಪಡಿಸಲಿಕ್ಕೆ ನಾವು ಏನು ಮಾಡಬೇಕಂದ್ರೆ 7 PH-ಗಿಂತ ಕಡಿಮೆ ಇದ್ದರೆ ಅಂದರೆ ಇದನ್ನು 7 PH-ಗೆ ತರಬೇಕಾದ್ರೆ ಒಂದು ಸಾವಯವದಲ್ಲಿ ಮಾತ್ರ ರಾಸಾಯನಿಕ ಹಾಕಿದ ಕೂಡಲೇ ಅದು ಇನ್ನೂ ಆ್ಯಸಿಡಿಟಿ ಲೆವೆಲಿಗೆ ಬರ್ತದೆ. ಈಗ ಇದಕ್ಕಿಂತ 8 ಅಂದಮೇಲೆ ಹೋದರೆ ಆಲ್ಕಲಿನಿಟಿ ಅಂತ ಬರುತ್ತೆ. ಈ ಆಲ್ಕಲಿನಿಟಿ ಜಾಸ್ತಿ ಆದಾಗ ನಾವೇನು ಮಾಡಬೇಕಾಗುತ್ತೆ, ಜಿಪ್ಸಮ್ ಅಂತ ಒಂದು ಕೆಮಿಕಲ್ ಸಿಗ್ತದೆ, ಅದನ್ನು ನಾವು ಹಾಕ್ಕೊಳ್ಬೇಕು. ಜಿಪ್ಸಮ್ಮನ್ನು ಹಾಕ್ಕೊಂಡ್ರೆ ಅದು ಆಲ್ಕಲಿನನ್ನು ಕಡಿಮೆ ಮಾಡಿ ಆ್ಯಸಿಡಿಟಿ ನ್ಯೂಟ್ರಲ್ ಲೆವೆಲ್ಗೆ ತರ್ತದೆ. ಅದೇ ರೀತಿ ನೋಡಿ, ಇದು ನೈಟ್ರೋಜನ್ ವಿಚಾರ ಹೇಳಿದೆ. ಅದೇ ರೀತಿ ಫಾಸ್ಫರಸ್ ನೋಡ್ಕೊಳ್ಳಿ, ಫಾಸ್ಫರಸ್ ಹಾಗೇನೆ ನೋಡಿ, ಬರೀ 5 ಬಂದಾಗಲೇ ಕಂಪ್ಲೀಟ್ ಫಾಸ್ಫರಸ್ ಡೌನ್ ಆಗಿಬಿಡ್ತದೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಈ ಫಾಸ್ಫರಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರ್ತದೆ, PSB ಅಂತ ಬರ್ತದೆ. ಅದು ಈ ಸೂಕ್ಷ್ಮಜೀವಾಣುಗಳು ಕಡಿಮೆ ಆಗ್ತಾ ಹೋಗ್ತವೆ, ಅವುಗಳು ಇಲ್ಲಿ ಮೇಲೆ ಬದುಕೋದಿಲ್ಲ. ಅದೇ ರೀತಿ ಅದು ಜಾಸ್ತಿ ಆಲ್ಕಲಿನ್ ಹೋದಾಗಲೂ 8 ಬಂದಾಗಲೇ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದ ನ್ಯೂಟ್ರಲ್ ಸಾಯಿಲ್ ಬೇಕು. ನ್ಯೂಟ್ರಲ್ ಸಾಯಿಲ್ ಇದ್ದರೆ ನೈಟ್ರೋಜನ್ ಅಥವಾ ಫಾಸ್ಫರಸ್ ತಗೊಳ್ತದೆ. ಅದೇ ರೀತಿ ಪೊಟ್ಯಾಷಿಯಂ ಕೂಡ ನೋಡಿ, ಪೊಟ್ಯಾಷಿಯಂ ಸಾಧಾರಣ 1.5 ಪೊಟ್ಯಾಷಿಯಂ ಸಿಕ್ಕುತ್ತೆ ಅಥವಾ 8 ಪೊಟ್ಯಾಷಿಯಂ ಸಿಕ್ಕುತ್ತೆ. ಅದು 6 ಕಡಿಮೆ ಆದರೂ ಪೊಟ್ಯಾಷಿಯಂ ಕಡಿಮೆ ಆಗುತ್ತೆ, 6-8 ಜಾಸ್ತಿ ಆದರೆ ಪೊಟ್ಯಾಷಿಯಂ ಜಾಸ್ತಿ ಆಗ್ತಾ ಹೋಗ್ತದೆ, ಇದು ಬಹಳ ಹಾನಿಕಾರಕ. ಅದರಿಂದ ಪಿ ಎಚ್ಚನ್ನು ನೋಡಿಕೊಂಡು ಗಿಡಗಳನ್ನು ಬೆಳೆಸುವುದು ಬಹಳ ಮುಖ್ಯವಾದಂಥ ಕೆಲಸ. ಸಲ್ಫರ್ ಕೂಡ ಅದೇ ರೀತಿ, ಇಲ್ಲಿ ನೋಡಿ ಸಲ್ಫರು 5 ಬಂದ ನಂತರ ಕಡಿಮೆ ಆಗುತ್ತೆ. ಇದು ಆಲ್ಕಲಿನಿಟಿ ಸಾಯಿಲ್ನಲ್ಲಿ ಸಲ್ಫರ್ ಜಾಸ್ತಿ ಆಗುತ್ತೆ, ಅದೇ ಲೆಕ್ಕಕ್ಕೆ ಹೋಗುತ್ತೆ. ಕ್ಯಾಲ್ಸಿಯಂ ಹಾಗೇನೆ, ಕ್ಯಾಲ್ಸಿಯಂ ಕೂಡ 5-6 ಕಡಿಮೆ ಆದ ಕೂಡಲೇ ಕ್ಯಾಲ್ಸಿಯಂ ಸಿಕ್ಕುವಂಥ ಮಣ್ಣುಗಳಲ್ಲಿ ಸಿಕ್ಕುವಂಥದ್ದು ಕಡಿಮೆ ಆಗುತ್ತೆ. ಆದರೆ ಆಲ್ಕಲಿನ್ ಸಾಯಿಲ್ನಲ್ಲಿ ಅಂದರೆ ಪೊಟ್ಯಾಷಿಯಮ್ಮು, ಸಲ್ಫರು, ಕ್ಯಾಲ್ಸಿಯಮ್ಮು, ಅದೆಲ್ಲ ಅಥವಾ ಸ್ವಲ್ಪ ಮಟ್ಟಿಗೆ ಮ್ಯಾಗ್ನೇಷಿಯಮ್ಮು ಇವೆಲ್ಲ ಸಾಧಾರಣ ಆಲ್ಕಲಿನ್ ಸಾಯಿಲ್ನಲ್ಲಿ ಸಿಕ್ಕುತ್ತೆ. ಆದರೆ ಕೆಮಿಕಲ್ಸ್ ಇದರಲ್ಲಿ ಆ್ಯಸಿಡಿಟಿ ಸಾಯಿಲ್ನಲ್ಲಿ ಅವುಗಳು 6 ಕಡಿಮೆ ಬಂದಾಗ ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ. ಇದೇ ರೀತಿ ಕಬ್ಬಿಣ, ಐರನ್ ಏನಾಗುತ್ತೆ ಅಂದರೆ ಒಂದೇ ಲೆವೆಲ್ನಲ್ಲಿ ಸಿಕ್ಕುತ್ತೆ, ಎಲ್ಲಿಂದ 6-8 ಸಿಕ್ಕುತ್ತೆ. ಇದು ಕೆಳಗೆ ಐರನ್ನು ಆ್ಯಸಿಡಿಟಿ ಜಾಸ್ತಿ ಆದಾಗ ಕಬ್ಬಿಣದ ಅಂಶ ಜಾಸ್ತಿ ತಗೊಳ್ಳುತ್ತೆ ಗಿಡ, ಆಗ ಗಿಡ ಸುಟ್ಟು ಹೋಗುತ್ತೆ. ಯಾಕೆಂತೇಳಿದರೆ ಕಬ್ಬಿಣ ಎಷ್ಟು ತಗೊಳ್ಬೇಕು ಒಂದು ಲೆವೆಲ್ ಇದೆ, ಆ ಲೆವೆಲ್ಗಿಂತ ಜಾಸ್ತಿ ಕಬ್ಬಿಣ ತಗೊಂಡ್ರೆ ಗಿಡಗಳಿಗೆ ಹಾನಿ.
ಇದು ಆಲ್ಕಲಿನಿಟ್ನಲ್ಲಿ ಅದೇ ರೀತಿ ಮ್ಯಾಂಗನೀಸು ಮ್ಯಾಂಗನೀಸು ಹಾಗೇನೆ ಆರರಿಗಿಂತ ಜಾಸ್ತಿ ಕಡಿಮೆ ಆಸಿಡಿಟಿ ಸಾಯಿಲ್ ಅಂದರೆ ಮ್ಯಾಂಗನೀಸ್ ಜಾಸ್ತಿ ತಗೊಳುತ್ತೆ, ಅದು ಭಾಳ ಹಾನಿಕಾರಕ. ಬೋರಾನ್ ಕೂಡ ಅದೇ ರೀತಿ, ಬೋರಾನ್ ಕೂಡ ಏನಾಗುತ್ತೆ ಆರರಿಗಿಂತ ಜಾಸ್ತಿ ಆದರೆ ಕಡಿಮೆ ಆಗ್ತಾ ಹೋಗ್ತದೆ. ಕಾಪರು ಮತ್ತು ಜಿಂಕು ಮತ್ತು ಉಳಿದವುಗಳು ಎಲ್ಲವೂ ಹಾಗೇನೆ ಆರರಿಗಿಂತ ಜಾಸ್ತಿ ಕೊಡ್ತಾ ಹೋಗ್ತವೆ. ಇದು ಯಾವಾಗಲೂ ಬರ್ತದೆ. ಉದಾಹರಣೆಗೆ 300 PPM ಕಾಪರ್ ಬೇಕು, ಅದಕ್ಕಿಂತ ಜಾಸ್ತಿ ಇದ್ದರೆ ಗಿಡಗಳಿಗೆ ಈಗ ಬೋರ್ಡೋ ಮಿಕ್ಸರ್ ಅಂತ ಹೇಳ್ತೀವಿ, ಕಾಪರ್ ಕೊಡ್ತಾರೆ ಸಲ್ಫರ್ ಕೊಡ್ತಾರೆ ಅಂತ ಹೇಳ್ತೀರಿ, ನೀವು ಬೋರ್ಡೋ ಮಿಕ್ಸರ್ ಸಿಕ್ಕಾಪಟ್ಟೆ ಹೊಡೆದು ಬಿಡಿ, ಆಗ ಅಲ್ಲಿ ಕಾಪರ್ ಡೆಫಿಷಿ ಇದು ಎಕ್ಸಸ್ ಕಾಪರ್ ಆಗುತ್ತದೆ, ಗಿಡಗಳು ಸುಟ್ಟು ಹೋಗ್ತವೆ. ಜಿಂಕು ಅದೇ ರೀತಿ ಜಾಸ್ತಿ ಆದರೆ ಭಾಳ ಕಡಿಮೆ ಎಲ್ಲಿ ಬೇಕೋ ಒಂದು 1/2 kg ಜಿಂಕ್ ಕೊಡುವಂಥ ಒಂದು ಇದನ್ನು ನೀರಿನಲ್ಲಿ ಹಾಕಿ ಕೊಟ್ಟರೆ ವರ್ಷಕ್ಕೆ ಒಂದು ಸಲ ಕೊಟ್ಟರೆ ಸಾಕಾಗುತ್ತೆ, ಅದು ಯಾವಾಗಲೂ ಕೊಡ್ಬೇಕು. ಆದರೆ ಅದು ಗಿಡದಲ್ಲಿ 3 ತಿಂಗಳು 4 ತಿಂಗಳು ಮೇಲೆ ಉಳಿಯೋದಿಲ್ಲ, ಆಗ ಪುನಃ ಕೊಡ್ತಾ ಹೋದರೆ ಗಿಡಗಳಿಗೆ ಪುನಃ ಅದರಲ್ಲಿ ಇದು ಬರುತ್ತೆ. ಆಮೇಲೆ ಆಲ್ಕಲಿನಲ್ಲಿಯೂ ಅದೇ ರೀತಿ ಇದಾಗುತ್ತೆ. ಇದು pH ಮೀಟರ್, ಇದು ಸಂಪೂರ್ಣ ವಿಚಾರ. ಇದು ನಿಮಗೆ ಗೊತ್ತಿದ್ದರೆ ನಿಮ್ಮ ಸಾಯ್ಲ್ ಆ್ಯಸಿಡಿಟಿಯ ಅಥವಾ ಆಲ್ಕಲಿನಿಯ ಅಂತ ಕರ್ತುಕೊಂಡು ಬಿಟ್ಟರೆ ಸಾವಯವವನ್ನು ಹಾಕಿಬಿಟ್ಟು ಕರೆಕ್ಟ್ ಮಾಡಲಿಕ್ಕೆ ಆಗುತ್ತೆ. ಸಾವಯವ ರಾಸಾಯನಿಕದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಈ ಸಾವಯವನೇ ಕರೆಕ್ಟ್ ಮಾಡ್ತದೆ. ಇದು ಸಾವಯವ ಹಾಕಿದಾಗ ನಿಮ್ಗೆ ಜಿಪ್ಸಮ್ ಬೇಡ. ಈಗ ಕೆಲವರು ಏನು ಮಾಡ್ತಾರೆ, ಆ್ಯಸಿಡಿಟಿ ಬಂದು ಅಂತ ಕ್ಯಾಲ್ಶಿಯಂ ಹಾಕಾಗಿ ಹೋಗ್ತಾರೆ. ಕ್ಯಾಲ್ಶಿಯಂ ಹಾಕಿದ ಕೂಡಲೇ ಏನಾಗುತ್ತೆ, ಇದು ಕ್ಯಾಲ್ಶಿಯಂ ಲೆವೆಲ್ ಕರೆಕ್ಟ್ ಬಂದ್ರೂ ಅದು ಟೆಂಪ್ರರಿ, ಭಾಳ ದಿವಸ ಉಳಿಯೋದಿಲ್ಲ. ಆದರೆ ಸಾವಯವದಲ್ಲಿ ಏನಾಗುತ್ತೆ ಅಂತೇಳಿದರೆ, ಇದು ಪರ್ಮನೆಂಟಾಗಿ ಮಣ್ಣಿನಲ್ಲಿ ಇರುವಂಥ ಸೂಕ್ಷ್ಮಜೀವಾಣುಗಳನ್ನು ಬೆಳೆಸಿಕೊಂಡು ಬರುವಾಗ ಇದೆಲ್ಲವೂ ಬೆಳೆಯುತ್ತವೆ. ಆಗ ನಿಮಗೆ ಆ್ಯಸಿಡಿಟಿಯ ಲೆವೆಲ್ ಬರೋದಿಲ್ಲ ಅಥವಾ ಎಕ್ಸೆಸ್ ಆಲ್ಕಲಿನಿಟಿ ಬರೋದಿಲ್ಲ. ಅದಕ್ಕಾಗಿ pH ಅವೈಲೆಬಿಲಿಟಿ ಇದೆಲ್ಲ ಈ ಎಲಿಮೆಂಟ್ಸ್ ಎಲ್ಲ ಗಿಡಗಳಿಗೆ ಸಿಕ್ಕಬೇಕಾದ್ರೆ ಈ pH ನ್ಯೂಟ್ರಲ್ ಆಗಿ ಇರಬೇಕು. ಕ್ಷಾರ ಮತ್ತು ಆಮ್ಲ ಅಂದರೆ ಆ್ಯಸಿಡಿಟಿ ಅಂದರೆ ಕ್ಷಾರ, ಆಲ್ಕಲಿನಿಟಿ ಅಂದರೆ ಆಮ್ಲ. ಆಮ್ಲತೆ ಜಾಸ್ತಿ ಆಗಿಬಿಟ್ರೆ 8 ವರೆಗಿಂತ ಮೇಲೆ ಹೋದರೆ ಬೆಳೆಗಳು ಯಾವ ಬೆಳೆಗಳು ಬೆಳೆಯುವುದಿಲ್ಲ, ಬೆಳೀಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾವು ಆಗ ಜಿಪ್ಸಮ್ ಆ್ಯಡ್ ಮಾಡಬೇಕು. ಇವನು 7ರಿಂದ ಕೆಳಗೆ ಬಂದರೆ ಅದು ಕ್ಷಾರ ಆಗುತ್ತೆ, ಆ್ಯಸಿಡಿಟಿ ಅಂದರೆ ಕ್ಷಾರ. ಅದು 5ರಿಗಿಂತ ಬಂದರೆ ಯಾವ ಬೆಳೆಗಳು ಸರಿಯಾಗಿ ಬೆಳೆಯುವುದಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತೇವೆ ಅಂತೇಳಿದರೆ 6.5ರಿಂದ 7.5 ಒಳಗೆ ಇಟ್ಟುಕೊಂಡ್ರೆ ಅದು ಭಾಳ ಚೆನ್ನಾಗಿ ಬೆಳೆಗಳು ಬೆಳೆಸಲಿಕ್ಕೆ ಇದಾಗುತ್ತೆ. ಇದನ್ನು ಈ ರೀತಿ ಇಟ್ಟುಕೊಳ್ಬೇಕಾದ್ರೆ ನೀವು ಸಾವಯವ ಗೊಬ್ಬರವನ್ನು ಮಾತ್ರ ಉಪಯೋಗಿಸಬೇಕು. ಜಾಸ್ತಿ ರಾಸಾಯನಿಕ ಗೊಬ್ಬರ ಇಳಿಸಿದಾಗ ಇದು ಕ್ಷಾರ ಅಂಶ ಮಣ್ಣಿನಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ, ಗಿಡಗಳು ಯಾವುದೂ ಬೆಳೆಯೋದಿಲ್ಲ. ಇನ್ನು ಕೆಲವು ಬೆಳೆಗಳು ಕಾಫಿ ಬಿಟ್ಟು ಟೀ ಚಹಾ ಬೆಳೆಗಳನ್ನು ಬೆಳೆಸುವಾಗ ಸ್ವಲ್ಪ ಕೆಲವು ಸಲ 5, 4.5, 5ಕ್ಕಿಂತಲೂ ಸಾಧಾರಣ ಬೆಳೀತದೆ, ಚೆನ್ನಾಗೆಲ್ಲ ಸಾಧಾರಣ ಬೆಳೀಲಿಕ್ಕೆ ಶುರುವಾಗುತ್ತೆ. ಇಲ್ಲಾಂದರೆ ಬೇರೆ ಅದಕ್ಕಿಂತ ಕಮ್ಮಿ ಬಂದರೆ ಬೆಳೆ ಬೆಳೆಯುವುದೇ ಇಲ್ಲ. ಇದು ಆದ್ದರಿಂದ ನಾವು ಮೇಂಟೈನ್ ಮಾಡಬೇಕು, ಮುಖ್ಯವಾಗಿ ಮೇಂಟೈನ್ ಮಾಡಬೇಕೇನು ಅಂತೇಳಿದರೆ ಕ್ಷಾರ ಮತ್ತು ಆಮ್ಲತೆಯು 7ರಲ್ಲಿ ಇರಬೇಕು. ಇದೆರಡು ನ್ಯೂಟ್ರಲ್ ಅಂತ ಹೇಳಿದರೆ ಮಧ್ಯಮ ಆಗಿ ಇರಬೇಕು ಅಂತೇಳಿದರೆ ಅಲ್ಲಿ ಮೇಂಟೈನ್ ಮಾಡಬೇಕು. ಅದು ಸಾವಯವದಲ್ಲಿ ಸಾಧ್ಯ ಇದೆ. ಕ್ಯಾಲ್ಶಿಯಂ ನೀವು ಸುಣ್ಣ ಹಾಕಿದಾಗ, ನೀವು ಕ್ಷಾರ ಜಾಸ್ತಿ ಆಗಿದಾಗ ಸುಣ್ಣ ಹಾಕಿದಾಗ ಅದು 1ರಿಂದ 2 ತಿಂಗಳವರೆಗೆ ಮಾತ್ರ ಉಳ್ಕೊಳ್ಳುತ್ತೆ ಮಣ್ಣಲ್ಲಿ, ಆಮೇಲೆ ಪುನಃ ಅದು ಹಳೆಯ ಇದಕ್ಕೆ ಬರ್ತದೆ. ಅದೇ ರೀತಿ ಜಿಪ್ಸಮ್ ಹಾಕಿದಾಗಲೂ ಹಾಗೇ ಮಣ್ಣು ಸ್ವಲ್ಪ ಇಂಪ್ರೂವ್ ಆಗಿಬಿಟ್ಟು ಮಧ್ಯಮ ಇದಕ್ಕೆ ನ್ಯೂಟ್ರಲಿಗೆ ಬರ್ತದೆ. ಆಗ ಅಲ್ಲಿವರೆ ಅಷ್ಟು ದಿವಸ ಮಾತ್ರ ಗಿಡಗಳು ಚೆನ್ನಾಗಿರ್ಬೋದು, ಮತ್ತು ಪುನಃ ಅದು ಆ ಅಂಶಗಳು ಕಡಿಮೆ ಆದ ಕೂಡಲೇ ಇದೆ. ಯಾಕೆಂತೇಳಿದರೆ ಜಿಪ್ಸಮ್ ಹಾಕಿ ನ್ಯೂಟ್ರಲಿಗೆ ಬಂದರ ನಂತರ ಈ ಸೂಕ್ಷ್ಮಜೀವಾಣುಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಪುನರುತ್ಪತ್ತಿ ಆಗ್ತಾ ಇರ್ತದೆ. ಈ ಕ್ಷಾರಕ್ಕೆ ಬಂದುಬಿಟ್ರೂ ಅದು ಸತ್ತೋಗ್ಬಿಡ್ತವೆ. ಅದು ನ್ಯೂಟ್ರಲಿಗೆ ಬರಬೇಕು ಅಂದರೆ ಮಧ್ಯಮ ಇದಕ್ಕೆ ಬರಬೇಕು, 7ಕ್ಕೆ ಬರಬೇಕು. pH ಅಂದರೆ ರಸಸಾರ 7ಕ್ಕೆ ಇದ್ದರೆ ಎಲ್ಲ ಗಿಡಗಳು ಚೆನ್ನಾಗಿ ಉತ್ತಮವಾಗಿ ಬರ್ತದೆ. ಪ್ರತಿಯೊಂದು ಗಿಡಕ್ಕೂ ಇದುವರೆಗೆ ಒಂದು ಕಾಫಿಗಂತಲ್ಲ, ಏಲಕ್ಕಿಗಾಗಲಿ ಮೆಣಸಿಗಾಗಲಿ ಪ್ರತಿಯೊಂದಕ್ಕೂ ಇವು ಮಧ್ಯಮದಲ್ಲಿ ಇರಬೇಕು, ನ್ಯೂಟ್ರಲ್ನಲ್ಲಿ ಇರಬೇಕು. ಯಾವುದು pH ಅದು ರಸಸಾರ.
ಅದು ಯಾವಾಗ ಕ್ಷಾರಕ್ಕೆ ಬಂತು ಗಿಡಗಳಿಗೆ ರೋಗಗಳು ಬರಲಿಕ್ಕೆ ಶುರುವಾಗ್ತದೆ, ಯಾವಾಗ ಆಮ್ಲಕ್ಕೆ ಹೋಯಿತು ಗಿಡ ರೋಗಗಳು ಬರಲಿಕ್ಕೆ ಶುರುವಾಗುತ್ತೆ. ಆದರೆ ಇದು ನಿಜವಾಗಿ ನೀವು ಟೆಸ್ಟ್ ಮಾಡಬೇಕಾದ್ರೆ ಈಗ ಒಂದು ಸಣ್ಣ ಚಿಪ್ಸ್ ಸಿಗ್ತದೆ ಅಂದರೆ ಪೇಪರ್ ಸಿಗುತ್ತೆ, ಅದನ್ನು ಇದರ ಮಣ್ಣಿಗೆ ಮಣ್ಣಿನಲ್ಲಿ ನೀರಿನಲ್ಲಿ ಕಲಡಿಸಿಬಿಟ್ಟು ಡಿಪ್ ಮಾಡಿದಾಗ ಅದು ರಸಸಾರ ಕ್ಷಾರಕ್ಕಿದೆಯಾ ಅಥವಾ ಆಮ್ಲಕ್ಕಿದೆಯಾ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಬಣ್ಣದ ಮುಖಾಂತರ ಅದು ಯಾವ ಎಷ್ಟು ಪರ್ಸೆಂಟೇಜ್ ವರೆಗೆ ಇದೆ ಅಂತ ಕಂಪೇರ್ ಮಾಡಲಿಕ್ಕೆ ಅದರಲ್ಲಿ ಒಂದು ಸ್ಲಿಪ್ ಕೊಡ್ತಿದ್ದಾರೆ, ಅದು ಕಂಪೇರ್ ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಅಂತ ಸಿಕ್ಕುತ್ತೆ. ಇಲ್ಲಾಂದರೆ ಲ್ಯಾಬೋರೇಟ್ರಿಗೆ ಕಳಿಸ್ಬೇಕು, ಅವರು ಚೆಕ್ ಮಾಡಿಬಿಟ್ಟು ನಿಮಗೆ ಕಳಿಸ್ತಾರೆ. ನಾವು ರೈತರು ನಮ್ಮಲ್ಲಿ ಅದು ಸ್ಲಿಪ್ ಸ್ಟ್ರಿಪ್ಸ್ ತೊಗೊಂಡ್ರೆ ಬಿ ಎಚ್ ಸ್ಟ್ರಿಪ್ಸ್ ಅಂತ ಸಿಗ್ತದೆ, ಅದನ್ನು ತೊಗೊಂಡ್ಬಿಟ್ಟು ನಾವೇ ಟೆಸ್ಟ್ ಮಾಡಿಕೊಳ್ಳಿಕ್ಕೆ ಆಗುತ್ತೆ. ಓಕೆ, ನಾವು ಇವತ್ತು ಪಿ ಎಚ್ ವಿಚಾರ ಮಾತಾಡೋಣ. ಪಿ ಎಚ್ ಅಂತೇಳಿದರೆ ಎಲ್ಲರೂ ಭಾಳ ಜಸ್ಟು ಮೈ ನೇಚರ್ ಇಂಡಿಯಾದವರಿಗೆ ಪ್ರಶ್ನೆ ಕೇಳ್ತಾರೆ, ಪಿ ಎಚ್ ಅಂದರೆ ಏನು, ಯಾಕೆ ಬೇಕು ಇದು, ಇದರ ಅವಶ್ಯಕತೆ ಏನು ಅಂತ ಹೇಳುವ ವಿಚಾರಗಳು ಬರ್ತವೆ. ಅದಕ್ಕೆ ನಿಮಗೆ ಇವತ್ತು ಕಂಪ್ಲೀಟ್ ಪಿ ಎಚ್ನ ವಿಚಾರದಲ್ಲಿ ನಾನು ಹೇಳ್ಕೊಡ್ತೇನೆ. ಪಿ ಎಚ್ ಅಂತೇಳಿದರೆ ಒಂದು ಮಣ್ಣು ಅಥವಾ ಯಾವುದೇ ಒಂದು ವಸ್ತು ಆಸಿಡಿಕ್ ವಿಚಾರದಲ್ಲಿ ಇದೆಯಾ, ಆಲ್ಕಲೈನ್ ವಿಚಾರ ಕಡೆ ಇದೆಯಾ ಅಂತಂದರೆ ಹೇಳಿದ್ದಕ್ಕೆ ಒಂದು ಮೀಟರ್ ಇದು. ಈ ಮೀಟರ್ನಲ್ಲಿ 1 to 14 ಪಿ ಎಚ್ ಮೆಷರ್ ಮಾಡಲಿಕ್ಕೆ ಆಗ್ತದೆ. ಆದರೆ ನಮಗೆ 5 ಕೆಳಗೆ ಇದ್ದರೆ ಅದು ಸಿಕ್ಕಾಪಟ್ಟೆ ಆ್ಯಸಿಡಿಟಿ, ಅದರಲ್ಲಿ ಏನು ಬೆಳೆಯುವುದಿಲ್ಲ, ಅದು ಎಲ್ಲ ಗಿಡಗಳು ಸುಟ್ಟು ಹೋಗುತ್ತವೆ. ಅದೇ ರೀತಿ 8, 9, 10 ಮೇಲೆ ಇದ್ದರೆ ಇನ್ನೂ ಜಾಸ್ತಿ ಆಲ್ಕಲಿನಿಟಿ ಆಗುತ್ತದೆ, ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು, ಖರ್ಚುಗಳು ಜಾಸ್ತಿ ಉಂಟು. ಅಂಥ ಮಣ್ಣುಗಳು ಅಥವಾ ನೀರು ಅಂಥವೆಲ್ಲ ಇದ್ದರೆ ಏನೂ ಬೆಳೆಸಲಿಕ್ಕೆ ಆಗೋದಿಲ್ಲ. ಈಗ ನಾವು 5 to 8 ಇರುವಂಥದ್ದು ನಮಗೆ ಉಪಯೋಗ ಪಡುವಂಥ ಆಗುವಂಥ ವಿಚಾರಗಳನ್ನು ಮಾತ್ರ ಮಾತಾಡೋಣ. ಉದಾಹರಣೆಗೆ ಇದು 5 ಅಂತ ಇದ್ದರೆ ಕೆಲವು ಮಣ್ಣುಗಳಿರ್ತವೆ ನಮ್ಮಲ್ಲಿ ಬೇರೆ ಬೇರೆ ಜಾಗದಲ್ಲಿ, ಯಾರು ಸಿಕ್ಕಾಬಡೆ ರಾಸಾಯನಿಕವನ್ನು ಉಪಯೋಗಿಸಿಕೊಂಡು ಮಾಡಿದಂಥ ಜಾಗದಲ್ಲಿ ಪಿ ಎಚ್ಗಳು 5 ಬರ್ತದೆ ಅಥವಾ 4 ಬರುವಂಥ ವಿಚಾರಗಳಿದ್ದಾವೆ. ಅಲ್ಲಿ ಏನಾಗುತ್ತೆ ಅಂತೇಳಿದರೆ ನೈಟ್ರೋಜನ್ ಇದು ಸಾರಜನಕ ಇದು ಏನಾಗುತ್ತೆ ಅಂತೇಳಿದರೆ ಈ ಪಿ ಎಚ್ ಕಡಿಮೆ ಆದಾಗ ಅದು ಗಿಡಗಳಿಗೆ ಸಿಕ್ಕುವಂಥದ್ದು ಅದರ ಅಂಶ ಮಣ್ಣಿನಲ್ಲಿ ಇದ್ದರೂ ಅದು ಕಡಿಮೆ ಆಗುತ್ತೆ. ಪಿ ಎಚ್ ಅಂದರೆ ಮಣ್ಣಿನ ರಸಸಾರ, ಪಿ ಎಚ್ ಅಂದರೆ ಮಣ್ಣಿನ ರಸಸಾರ. ಇದು ನಿಜವಾಗಿ ಹೊಸ ಜಮೀನಿನಲ್ಲಿ ನೀವು ಏನು ಬೆಳೆಯದಿದ್ದಂಥ ಇದರಲ್ಲಿ ಆದರೆ ಅದನ್ನು ಮಾಡಬೇಕಾದ್ರೆ ಮಣ್ಣು ರಸಸಾರವನ್ನು ಚೆಕ್ ಮಾಡಬೇಕು ಆಗೋದು ಯಾವಾಗ ಅಂತೇಳಿದರೆ ಅಲ್ಲಿ ಆ್ಯಸಿಡಿಟಿ ಜಾಸ್ತಿ ಇದ್ದರೆ. ಆದರೆ ಸಾವಯವ ಗೊಬ್ಬರದಲ್ಲಿ ನೀವು ಮಾಡುವಾಗ ಇದು ರಸಸಾರವನ್ನು ಕೂಡ ಚೆಕ್ ಮಾಡಬೇಕಂತಿಲ್ಲ. ಯಾಕೆಂತೇಳಿದರೆ ಸಾವಯವ ಗೊಬ್ಬರ ಯಾವಾಗಲೂ ಒಳ್ಳೆಯ ಗೊಬ್ಬರ ಅಂತೇಳಿದರೆ ಅದು ನ್ಯೂಟ್ರಲಾಗಿಯೇ ಇರುತ್ತೆ, ಅದರಲ್ಲಿ ಆ್ಯಸಿಡಿಟಿ ಅಥವಾ ಆಲ್ಕಲಿಟಿನ ಪ್ರಶ್ನೆಗಳು ಬರೋದಿಲ್ಲ. ಅದು ಅಲ್ಲದೆ ಎಲ್ಲ ಸೂಕ್ಷ್ಮ ಜೀವಾಣುಗಳನ್ನು ಅದು ಬೆಳೆಸ್ತಾ ಹೋಗೋದ್ರಿಂದ ಅದನ್ನು ನ್ಯೂಟ್ರಲಿಗೆ ತಗೊಂಡು ಬರ್ತದೆ. ಇದು ಇನ್ನೂ ಅದು ಆಯಿತು, ನೀವು ಹಾಕಿದ್ದು ಕಡಿಮೆ ಆಗಿದ್ದರೆ ಸಾವಯವ ಗೊಬ್ಬರ ಕಡಿಮೆ ಆಗಿದ್ದರೆ ಆ್ಯಸಿಡಿಟಿಗೆಲ್ಲ ಹೋದರೆ ಅದಕ್ಕೆ ಕೆಲವರು ಏನು ಮಾಡ್ತಾರೆ, ಸುಣ್ಣ ಹಾಕ್ತಾರೆ. ಈ ಸುಣ್ಣದ್ದು ಎಫೆಕ್ಟು ಬರೀ 1 ಮಾತ್ರ ಅಥವಾ 2 ಬಂದರೆ ಬರಬಹುದು, ಆಯಿತಾ. ಅದಕ್ಕಿಂತ ಜಾಸ್ತಿ ಸುಣ್ಣ ಅದರಲ್ಲಿ ಇರುವುದಿಲ್ಲ. ಅಂದರೆ ಕ್ಯಾಲ್ಸಿಯಂ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುವುದರಿಂದ, ಕೆಲವು ಸುಣ್ಣಗಳಲ್ಲಿ ಕ್ಯಾಲ್ಸಿಯಮ್ ಮ್ಯಾಗ್ನೀಷಿಯಂ ಕೂಡ ಇರೋದರಿಂದ ಅದನ್ನು ಕೂಡ ನೀವು ಹಾಕುವಾಗ ಇಷ್ಟು ಅಂತ ರೆಕಮೆಂಡ್ ಮಾಡ್ತಾರೆ. ನೀವು ಸಾಯಿಲ್ ಅನಾಲಿಸಿಸ್ ಮಾಡಿದಾಗ ಅದು ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಿಮ್ಮ ಅದನ್ನು ಅನಲೈಸ್ ಮಾಡಿಬಿಟ್ಟು ಅದಕ್ಕೆ 2.5 ಸುಣ್ಣ ಬೇಕು, 3/4 ಬೇಕು ಅಂತ ಹೇಳಿದ್ದು ರೆಕಮೆಂಡ್ ಮಾಡ್ತಾರೆ. ಆದರೆ ಅದು ಹಾಕಿದ ಕೂಡಲೇ ಬರೀ 1-20 ಅಥವಾ 1 ಆ ಮಣ್ಣು ನ್ಯೂಟ್ರಲಿಗೆ ಬರಬಹುದು. ನ್ಯೂಟ್ರಲಿಗೆ ಬರ್ತದೆ ಅಂತ ಹೇಳೋದೆಲ್ಲ ಬರಬಹುದು, ಆದರೆ ಮತ್ತೆ ಪುನಃ ಮಣ್ಣು ರಸಸಾರ ಮೊದಲು ಯಾವ ರೀತಿ ಆ ರೀತಿ ಹೋಗ್ತದೆ. ಆದರೆ ನೀವು ಸಾವಯವ ಹಾಕಿದಾಗ ಈ ಇದನ್ನು ಯಾವುದನ್ನು ಕೊಡಬೇಕಾಗಿಲ್ಲ. ಯಾಕಂದರೆ ಅದರಲ್ಲಿ ಸಾವಯವ ಗೊಬ್ಬರದಲ್ಲಿ ಒಳ್ಳೆಯ ಸಾವಯವ ಗೊಬ್ಬರ, ಕರಗಿದ ಸಾವಯವ ಗೊಬ್ಬರ ಆದರೆ 16 ಪೋಷಕಾಂಶಗಳು ಇರುವುದರಿಂದ ಎಲ್ಲವೂ ಗಿಡಗಳಿಗೆ ಸಿಕ್ಕುವ ರೀತಿಯಲ್ಲೇ ಇರ್ತದೆ. ಮತ್ತು ಸೂಕ್ಷ್ಮ ಜೀವಾಣುಗಳನ್ನು ಬೆಳೆಸ್ತದೆ. ಮುಖ್ಯವಾಗಿ ಇವುಗಳು ಎಲ್ಲ ನ್ಯೂಟ್ರಿಯೆಂಟ್ಸು ಮತ್ತು ಪೋಷಕಾಂಶಗಳು ಸಿಕ್ಕಬೇಕಾದ್ರೆ ಒಳ್ಳೆಯ ಇದರಲ್ಲಿ ಅದು ಸೂಕ್ಷ್ಮ ಜೀವಾಣುಗಳನ್ನು ಬೆಳೆಸ್ಕೊಂಡೇ ಬರುತ್ತದೆ ಸಾವಯವ ಗೊಬ್ಬರ.
ಯಾಕೆ ಸಾವಯವ ಗೊಬ್ಬರ ಒಂದು ಆಹಾರ ಸೂಕ್ಷ್ಮಜೀವಿಗಳಿಗೆ ಆಹಾರ ಸೂಕ್ಷ್ಮಜೀವಿಗಳು 3 ನಿಮಿಷವರೆಗೆ ಮಾತ್ರ ಅದರ ಜೀವನಾಂಶ ಇರೋದ್ರಿಂದ ಆ 3 ನಿಮಿಷದಲ್ಲಿ ಅದು ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಆಗೋದ್ರಿಂದ ಅದು ಜಾಸ್ತಿ ಪೋಷಕಾಂಶಗಳನ್ನು ಗಿಡದ ಬುಡಕ್ಕೆ ಕೊಡ್ತಾ ಬರ್ತವೆ ಹಾಗಾಗಿ ನಾವು ಯಾವಾಗಲೂ ಸಾವಯವಲ್ಲಿ ಮಾಡಿದ್ರೆ ನಿಮಗೆ ಯಾವ ಸಮಸ್ಯೆಗಳಿಲ್ಲ ಅದು ರಾಸಾಯನಿಕ ಮಾಡಿದಾಗ ಪ್ರತಿ ಸಲನೂ ನಿಮ್ಮ ಪಿಎಚ್ ಚೆಕ್ ಮಾಡಬೇಕು ಆಮೇಲೆ ಅದಕ್ಕೆ ಕಮ್ಮಿ ಆದಾಗ ಕ್ಯಾಲ್ಸಿಯಂ ಕಮ್ಮಿ ಆದಾಗ ಕ್ಯಾಲ್ಸಿಯಂ ಕೊಡ್ತಾ ಬರಬೇಕು ಪಿಎಚ್ 7 ನ್ಯೂಟ್ರಲ್ ನ್ಯೂಟ್ರಲ್ ಪಿಎಚ್ 7 ಇದೆ ಕಾಫಿ ಸಾಮಾನ್ಯ ಒಂದು 6.5 ಪಿಎಚ್ ವರೆಗೆ ಚೆನ್ನಾಗಿ ಬೆಳೆಯುತ್ತದೆ 6.5 ಗಿಂತ ಕಡಿಮೆ ಬಂದ್ರೆ ಅಂದ್ರೆ 5 ಅಥವಾ 4 ಈ ಕಡೆ ಬಂದ್ರೆ ಕಾಫಿ ಬೆಳೆಯೋದು ಕಡಿಮೆ ಕುಂಠಿತವಾಗಿ ಹೋಗ್ತದೆ ಇದು ಪಿಎಚ್ 7 ಇದ್ದರೆ ಯಾವುದು ತೊಂದರೆ ಇಲ್ಲ 8 ವರೆಗೂ ಕಾಫಿ ಚೆನ್ನಾಗಿ ಬೆಳೆಯುತ್ತದೆ 8.5 ಬಂದಾಗ ಸ್ವಲ್ಪ ನಾವು ಜಾಸ್ತಿ ಸಾವಯವ ಗೊಬ್ಬರ ಹಾಕಬೇಕು ಒಂದು ಪಕ್ಷ ಸಾವಯವ 8 ಮೇಲೆ ಇತ್ತು ಸಾವಯವ ಗೊಬ್ಬರ ಸರಿಯಾಗಿ ಸಿಕ್ಕಲಿಲ್ಲ ಅಂತ ಹೇಳಿದ ಟೈಮ್ನಲ್ಲಿ ನಾವು ನೀವು ಜಿಪ್ಸಮ್ ಅನ್ನು ಉಪಯೋಗಿಸಬಹುದು ಅದು ಜಿಪ್ಸಮ್ ಕೂಡ ಟೆಂಪರರಿ ಅದು ಯಾವಾಗಲೂ ಆಗಾಗ ನಾವು ಉಪಯೋಗಿಸ್ತಾ ಇರಬೇಕಾಗುತ್ತೆ ಅದನ್ನು ಬಹಳ ದಿವಸ ಮಣ್ಣಿನಲ್ಲಿ ಇರುವುದಿಲ್ಲ ಅದನ್ನು ಉಳಿಸಿಕೊಳ್ಳಬೇಕಾದ್ರೆ ನಿಮ್ಮ ಮಣ್ಣು ಯಾವಾಗಲೂ ನ್ಯೂಟ್ರಲ್ನಲ್ಲಿ ಇರಬೇಕು ನ್ಯೂಟ್ರಲ್ನಿಂದ ಒಳ್ಳೆ ಬೆಳೆಗಳನ್ನು ಬೆಳೆಸಿಕೊಳ್ಳಬಹುದು mynature.com For those who are concerned about the development of our country and inclination towards nature protection are welcome to take part and serve in this venture with open mind. We also greet any type of suggestion towards the development of our institution. Plastic Free India, jobs to all here, with complete empowerment to all in this resourceful nation is our mission and responsibility. Our travel is towards nature. Please join hands with us in this venture. Jai Hind, Jai Bharat Mata, Vande Matram. MyNatureIndia.com, MyNatureIndia.in, MyNatureIndia.org. Coming soon.